हाय फ्रेंड्स, वेलकम टू गौरी लाइफ स्टाइल। नानु इवत्तु बेळगे बेळगेने बदनेकाई चटनी माडोणंत रेडी माडिदीनि। ई बदनेकाई नोडि इष्टु दप्प इरुत्ते, एरडु बदनेकाई इदे नोडि, इल्लोंदु इट्टिदीनि, ओले मेले सुडक्के इट्टिदीनि आल्रेडी, निमगे तोर्सक्के इन्नोंदु कैयल्लि इट्कोंडिदीनि। ई तर नोडि, ई तर नाल्कु कडे ई तर सील्कोबेकु बदनेकाईन, सील्कोंडुबिट्टु नोडि इदरल्लि नानु ईरुळ्ळि तुंबिकोंडिदीनि, नोडि इदरल्लि इदरल्लि फुल् बेळ्ळुळ्ळि तुंबिदीनि। आमेले नीवु इन्नु हसि मेणसिनकायि आगिरबहुदु, ओणे मेणसिनकायि आगिरबहुदु, अदन्न अदरल्लि तुंबिट्टु सुट्कोबेकु। चटनी माडुवाग सुट्टु माडोदरिंद तुंबा टेस्ट बरुत्ते। बेळ्ळुळ्ळि नोडि भाग माड्बेकाद्रे बेंदिरुत्ते बदनेकाय चटनिगे तुंबा चेन्नागिरुत्ते। नोडी ना रेडी माडिदीनि, ईग नन्न चटनि निमगे हेगे माडोदन्नेल्ल सुट्टुबिट्टु अंत तोर्सिकोड्तीनि फ्रेंड्स। अदक्कू मुंचे वस्तागि नोड्तक्कंत नन्न एल्ला वीक्षक बंधुवरु हागू सब्सक्रैबर् वीडियोन लाइक् माड्कोंडु शेर् माड्कोंडु सब्सक्रैब् माड्कोंडु नोडि फ्रेंड्स। ನೋಡಿ ಸುಟ್ಕೊಳ್ಳೋದು, ಈ ತರ ನಿಲ್ಸಿದ್ ಬಿಟ್ರೆ ಒಳಗಡೆನ ನೀಟಾಗಿ ಬೇಗ ಇದಾಗ್ಬಿಡುತ್ತೆ, ಇದು ಬೇಗ ಬೆಂದೋಗ್ಬಿಡುತ್ತೆ। ಇದು ಸುಟ್ಟು ಮಾಡಿದ್ರೆ ತುಂಬಾ ಟೇಸ್ಟ್ ಜಾಸ್ತಿ। ನಮ್ಮ ಅಮ್ಮನ ಇದೆ ತರ ಸುಟ್ಬಿಟ್ಟು ಮಾಡಿದ್ರೆ ಸೂಪರ್ ಆಗಿರ್ತಾಯಿತ್ತು। ಆಮೇಲೆ ಈಗ ಟೊಮೆಟೊ ಜಾಸ್ತಿ ರೇಟ್ ಇದೆ, ಹಾಗಾಗಿ ಟೊಮೆಟೊ ಹಾಕ್ತಿರೋ ಹುಣಸೆಹಣ್ಣು ಹಾಕಿ ಮಾಡ್ತಾ ಇದೀನಿ। ಹುಣಸೆಹಣ್ಣು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ। ನೀವು ಬೇಕಾದ್ರೆ ಟೊಮೆಟೊ ಇರೋರು ಹಾಕೋಬಹುದು, ಪರವಾಗಿಲ್ಲ। ಹಸಿಮೆಣಸಿನಕಾಯಿ ಇರೋರು ಹಸಿಮೆಣಸಿನಕಾಯಿ ಹಾಕೋದು ಇನ್ನೂ ತುಂಬಾನೇ ಟೇಸ್ಟ್ ಬರುತ್ತೆ ಹಸಿಮೆಣಸಿನಕಾಯಿಯಲ್ಲಿ। ನಾನು ಇವತ್ತು ಏನು ಇಲ್ಲ, ಹಾಗಾಗಿ ಹಾಗೆ ಮಾಡ್ತಾ ಇದೀನಿ, ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ನೋಡೋರಂತೆ ನೀವು ಹೇಗೆ ಮಾಡ್ತೀನಿ ಅಂತ। ನೋಡಿ ಒಳಗಡೆ ಎಲ್ಲ ಬೇಯ್ತಾ ಇರೋದು, ಒಳಗಡೆ ಇದು ಬರ್ತದೆ ಸಣ್ಣಗೆ ನೀರಿನ ತರ ಗುಳ್ಳೆಗಳು। ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸುಡ್ತಾ ಇದೆ। ಇದು ನಾವು ಒಲೆಯಲ್ಲಿ ಸುಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ। ನಾವು ಬೆಂಗಳೂರಲ್ಲಿ ಒಲೆಗಳು ಇಲ್ವಲ್ಲ, ಅದಕ್ಕೆ ನಾವು ಗ್ಯಾಸ್ ಸ್ಟೌವ್ ಮೇಲೆ ಸುಟ್ಕೋಬೇಕಾಗುತ್ತೆ। ಹಳ್ಳಿಲಿ ಆದ್ರೆ ಒಲೆ ಇರುತ್ತೆ, ಅದರ ಮೇಲೆ ಕೆಂಡದ ಮೇಲೆ ಹಾಕ್ಬಿಟ್ರೆ ಸಾಕು ಸುಟ್ಟು ಹೋಗ್ಬಿಡುತ್ತೆ, ಆದ್ರೆ ಇನ್ನೂ ತುಂಬಾ ಟೇಸ್ಟ್ ಬರುತ್ತೆ, ಅದು ಸೂಪರ್ ಆಗಿರುತ್ತೆ। ನೋಡಿ ಇದೊಂದು ರೆಡಿ ಆಗಿದೆ, ನೋಡಿ ಇದರ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ। ಈ ತರ ನಾವು ಈಗ ನೀರಲ್ಲಿ ಬಿಟ್ಬಿಟ್ಟು ಅದನ್ನ ತೆಗಿಬೇಕು, ನೀರಲ್ಲಿ ಬಿಟ್ರೆ ನೀಟಾಗಿ ನೋಡಿ ಹಿಂಗೆ ತಕ್ಕೊಬಿಡ್ಬೋದು ನಾವು। ನೋಡಿ ಈ ತರ ಈ ರೀತಿ ತೆಗೆದುಬಿಡ್ಬೇಕು, ಒಳಗಡೆ ಬೆಂದಿರುತ್ತಲ್ಲ ಅದು ಮಾತ್ರ ಎತ್ಕೋಬೇಕು ಚಟ್ನಿಗೆ। ಈಗ ಇದು ಫುಲ್ ರೆಡಿ ಆಗಿದೆ, ಈಗ ನೆಕ್ಸ್ಟ್ ರೆಡಿ ಆಗ್ತಾ ಇದೆ, ಇನ್ನೊಂದು ರೆಡಿ ಆಗ್ತಿದೆ ನೋಡಿ। ಅದನ್ನ ಅದೇ ತರ ಮಾಡ್ಕೋಬೇಕು, ಇದನ್ನ ನಾನು ಮಾಡ್ಕೋತೀನಿ ನಿಮಗೆ ತೋರಿಸ್ತೀನಿ ಇಲ್ಲಿ। ಎರಡು ನೋಡಿ ಸುಟ್ಟಾಗಿದೆ, ಇದರ ಮೇಲ್ಗಡೆದೆಲ್ಲ ತೆಗಿಬೇಕು, ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ। ಒಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ, ಅದು ಅದ್ರ ಜೊತೆಗೇನೆ ಈಗ ಅದನ್ನ ತೆಗಿತೀನಿ। ನೋಡಿ ಈ ರೀತಿ ತಕ್ಕೊಳ್ಳಿ, ಈ ತರ ಈ ಸ್ಟೌ ಸ್ವಲ್ಪ ಇದಾಗುತ್ತೆ ಅಷ್ಟೇ, ಇನ್ನೇನು ತೊಂದರೆ, ಕ್ಲೀನ್ ಮಾಡ್ಕೋಬಹುದು, ಆದರೆ ತುಂಬ ಟೇಸ್ಟ್ ಇರುತ್ತಲ್ವ ಇದೆಲ್ಲ ಮಾಡ್ಕೊಳ್ಳೋಕೆ ತಿನ್ನೋದಕ್ಕೆ ಅನ್ನಕ್ಕೆಲ್ಲನು ಅಷ್ಟೇ, ಇನ್ನೇನಿಲ್ಲ। ನೋಡಿ ಎಲ್ಲ ರೆಡಿ ಆಯಿತು, ಎಲ್ಲ ನೀಟಾಗಿ ತೆಗ್ದುಬಿಟ್ಟಿದ್ದೀನಿ। ನೋಡಿ ಸ್ವಲ್ಪ ಸ್ವಲ್ಪ ಇರುತ್ತೆ ಅಷ್ಟೇ, ಇದು ಏನಾಗಲ್ಲ, ಇದ್ರೆ ಟೇಸ್ಟ್ ಆಗಿರುತ್ತೆ। ನೋಡಿ ಈ ತರ ಬೆಳ್ಳುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆನೆ ಎಲ್ಲ ಬೆಂದೋಗಿದೆ, ಮುಟ್ಟಿದ್ರೆ ಎಲ್ಲ ನೋಡಿ ನೋಡಿ ಫುಲ್ ಬೆಂದೋಗಿದೆ। ನೋಡಿ ಈರುಳ್ಳಿನ ಇದೇ ತರ ಎಲ್ಲ ಸುಟ್ಕೋಬೇಕು ಅದರೊಳಗಡೆ ಇಟ್ಕೊಂಡು, ಹಸಿ ಮೆಣಸಿನಕಾಯಿ ನೀವು ಇದ್ರೊಳಗಡೆ ಇಟ್ಕೊಂಡು ಸುಟ್ಕೊಳ್ಳಿ, ತುಂಬಾ ಟೇಸ್ಟ್ ಬರುತ್ತೆ ಆಯ್ತಾ। ಇದು ರೆಡಿ ಆಯ್ತು, ಈಗ ಇದನ್ನ ಇದು ಈಗ ಹಾರಿದೆ, ಸ್ವಲ್ಪ ಇನ್ನು ಸ್ವಲ್ಪ ಆರ್ಬೇಕು, ಬಿಸಿ ಬಿಸಿ ಹಾಕೊಳಕ್ ಹೋಗ್ಬಿಡಿ ಮಿಕ್ಸಿಗೆ, ಇನ್ನು ಸ್ವಲ್ಪ ಆರ್ಕೊಳ್ಳಿ। ನೋಡಿ ಈ ತರ ತಕ್ಕೊಂಬಿಡಿ, ಎಲ್ಲ ಚೆನ್ನಾಗಿ ಆರ್ಕೊಳ್ಳುತ್ತೆ, ಅಷ್ಟೊಂದು ನಾನು ಏನೇನು ಹಾಕ್ಬೇಕು ನಿಮ್ಗೇನು ತೋರಿಸ್ತೀನಿ। ನೋಡಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತಗೊಳ್ಳಿ, ಟೊಮೊಟೊ ಬೇಕಾದವ್ರು ಒಂದು ಟೊಮೊಟೊ ಹಾಕೋಬಹುದು, ಹುಣಸೆಹಣ್ಣು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ। ಸುಟ್ಟ ಈರುಳ್ಳಿನ ರೆಡಿ ಇದೆ, ಹಸಿ ಈರುಳ್ಳಿ ಸ್ವಲ್ಪ ತಗೊಳ್ಳಿ, ಒಗ್ಗರಣೆ ಸ್ವಲ್ಪ ಇಟ್ಕೊಳ್ಳಿ, ಹಸಿ ಈರುಳ್ಳಿ ಸ್ವಲ್ಪ, ಬೆಳ್ಳುಳ್ಳಿ ಆಲ್ರೆಡಿ ಅದರಲ್ಲಿ ಇದೆ, ಬೆಳ್ಳುಳ್ಳಿ ಬೇಕಾಗಿಲ್ಲ। ನೋಡಿ ಕಾಯಿ ಇಷ್ಟು ತಗೊಳ್ಳಿ, ಸ್ವಲ್ಪ ಜಾಸ್ತಿ ಬೇಡ ಅದನ್ನು ಕಾಯಿನ, ಆನಂತರ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಳ್ಳಿ। ಈಗ ಅದಕ್ಕೆ ಜೀರಿಗೆ ಮೆಣಸು ಎಲ್ಲ ಹಾಕ್ಕೊಳ್ಳೋಣ। ನೋಡಿ ಜೀರಿಗೆ ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ, ಜೀರಿಗೆ ಹಾಕೊಂಡಿದ್ದೀನಿ, ಈ ಮೆಣಸು ಹಾಕ್ಕೊಳ್ಳಿ, ಇಷ್ಟು ಬೇಗ ಮೆಣಸು ಮೆಣಸು ಹಾಕೊಂಡಿದ್ದೀನಿ। ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ, ಜಾಸ್ತಿ ಹಾಕೊಂಡ್ಬಿಟ್ಟಿರ ಚಟ್ನಿಗೆ, ನೋಡಿ ಇಷ್ಟು ಹಾಕೊಳ್ಳಿ ಸಾಕು, ಕಲ್ಲು ಬೇಕಾದ್ರೆ ಹಾಕೋಬಹುದು, ಕುಡಿಯೋದು ಬೇಕಾದ್ರೆ ಹಾಕೋಬಹುದು, ನಾನು ಪುಡಿ ಉಪ್ಪು ಹಾಕೋತಾ ಇದ್ದೀನಿ ಸಾಕು। ಒಂದು ಮುಕ್ಕಾಲು ಸ್ಪೂನ್ ಹಾಕೊಂಡಿದ್ದೀನಿ ನಾನು ಉಪ್ಪು, ಈಗ ನಾನು ಅದು ಖಾರಕ್ಕೆ, ಖಾರ ಚೆನ್ನಾಗಿರ್ಬೇಕು ಇದಕ್ಕೆ, ನೋಡಿ ಫುಲ್ ಸ್ಪೂನು, ಒಂದು ಸ್ಪೂನು ಅರ್ಧ ಸ್ಪೂನು, ಒಂದೂವರೆ ಸ್ಪೂನು ಖಾರ, ಅಚ್ಚಕಾರ ಪುಡಿ, ಧನಿಯಾ ಪೌಡರು ಒಂದು ಸ್ಪೂನ್ ಅಷ್ಟೇ, ಅರಿಶಿನ ಕಾಲು ಸ್ಪೂನು,
ಗರಂ ಮಸಾಲಾ ಒಂದು ಸ್ವಲ್ಪ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಅಷ್ಟೇ ನೋಡಿ ಇದು ತಕ್ಕೊಂಡ್ಬಿಡಿ ಇದು ಇದೇನ ಇದು ರುಬ್ಬಕ ಆಗಲ್ವಲ್ಲ ಹಾಗಾಗಿ ತೆಗಿಬೇಕು ಅಷ್ಟೇ ಎಲ್ಲ ರೆಡಿ ಇದೆ ಪೀಸ್ ಕಟ್ ಮಾಡಿ ಮಿಕ್ಸಿಗೆ ಹಾಕೋಳೋದು ಅಷ್ಟೇ ನೋಡಿ ಇದು ದಿಂಡು ಅದರ ದಿಂಡು ತಕ್ಕೊಂಡ್ಬಿಟ್ರೆ ಆಯ್ತು ಈಗ ಇದನ್ನೆಲ್ಲ ನಾನು ಪೀಸ್ ನೋಡಿ ಈ ತರ ಮಾಡಿ ಮಿಕ್ಸಿ ಒಳಗಡೆ ರುಬ್ಬೋದಕ್ಕೆ ಹಾಕೋತಾ ಇದೀನಿ ಆರಿದೆ ಚೆನ್ನಾಗಿ ನಾನೀಗ ಎಲ್ಲ ಹಾಕಿರೋದು ನೋಡಿದಿರಲ್ಲ ನೀವು ಮಿಕ್ಸಿಲಿ ಈಗ ನಾನು ರುಬ್ಕೊಳ್ಳೋದು ನಿಮಗೆ ತೋರಿಸ್ತೀನಿ ನೋಡಿ ವಾವ್ ಏನು ಸಕ್ಕದಾಗಿ ಇದಾಗಿದೆ ಗ್ರೈಂಡರ್ ಆಗಿದಾಗಿ ನುಣ್ಣಗಾಗಿದೆ ನೋಡಿ ಗಮ ಗಮ ಅಂತ ಇದೆ ಚಟ್ನಿ ಈಗ ಒಗ್ಗರಣೆ ಮಾಡ್ತೀನಿ ಬಾಯಲ್ಲಿ ನೀರು ಬರ್ತಾಯೆ ನಿಮಗೂ ಬರ್ತಾ ಇರಬೇಕಲ್ವಾ ನೋಡಿ ಈಗ ನಾನು ಈ ಸ್ಟಿಕ್ ಬಾಣಲಿ ಸಾಕು ಇಟ್ಟಿದ್ದೀನಿ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಣ ಎಣ್ಣೆ ಒಂದು ಎರಡು ಸ್ಪೂನ್ ಸಾಕು ನೋಡಿ ಸಾಸಿವೆ ಹಾಕೋತಾ ಇದ್ದೀನಿ ಮುಕ್ಕಾಲು ಸ್ಪೂನ್ ಹಾಕೊಳ್ಳಿ ಒಗ್ಗರಣೆ ಮಾಡ್ತು ಈಗ ನೋಡಿ ಸಾಸಿವೆ ತಡತಟ ಅಂತ ಇದೆ ಈಗ ಹಿಂಗೆ ಮುಚ್ಚಿಬಿಡ್ಬೇಕು ಹಿಂಗೆ ಮುಚ್ಚಿದ್ರೆ ನೋಡಿ ಇದೆಲ್ಲ ಏನು ಎಗರಲ್ಲ ಮುಚ್ಚಿದ್ರೆ ಆರಾಮಾಗಿ ಅದರಲ್ಲಿ ಸಿಟ್ಲಿಕೊಂಡು ಅಲ್ಲೇ ಇರುತ್ತೆ ಆಮೇಲೆ ತೆಗೆದು ಕಡಲೆಬೇಳೆ ಅದೆಲ್ಲ ಹಾಕೋಬಹುದು ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಆನಂತರ ಈರುಳ್ಳಿ ಹಾಕೊಳ್ಳೋಣ ಕೆಂಪಗಾಗಿದೆ ಈಗ ಈರುಳ್ಳಿ ಸ್ವಲ್ಪ ಹಾಕೊಳ್ಳಿ ಯಾಕಂದ್ರೆ ರುಬ್ಬಕ್ಕೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಆದರೆ ಸಾಕು ಒಗ್ಗರಣೆ ಮಾತ್ರ ಅದು ಕೆಂಪಗಾದ್ಮೇಲೆ ಈರುಳ್ಳಿ ಕರಿಬೇವು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಈರುಳ್ಳಿ ಆಗಿದೆ ಕರಿಬೇವು ಸ್ವಲ್ಪ ಹಾಕೊಂಡು ಸ್ವಲ್ಪ ಈ ಥರ ಮಾಡಿ ಚಟ್ನಿ ಅದಕ್ಕೆ ಹಾಕೋದೇನೆ ನೋಡಿ ಸೂಪರ್ ಆಗಿದೆ ಚಟ್ಟಡಿಂಗ್ ಮತ್ತಿರುತ್ತೆ ಎಲ್ಲ ನೀಟಾಗಿ ಬೆಳಗಾಕ್ತೀನಿ ನೋಡಿ ನೋಡಿ ನಾವು ರುಬ್ಕೊಂಡಿರ್ತೀವಲ್ಲ ಜಾರಲ್ಲಿ ಅದೆಲ್ಲ ನೀರು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ ವೇಸ್ಟ್ ಮಾಡಬಾರ್ದು ಚಟ್ನಿ ಹಾಕಿದೀವಲ್ಲ ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀರು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಚಟ್ನಿ ನೀವು ಚಪಾತಿ ಮಾಡಿದ್ರೆ ಚಪಾತಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಪೂರಿ ಚಪಾತಿಗೆ ಆಮೇಲೆ ಇದು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರ್ತಿದ್ದು ಆನಂತರ ಅನ್ನಕ್ಕೆ ಮಸ್ತ್ ಇರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದು ಅನ್ನಕ್ಕೆ ಮಾತ್ರ ಹೆವಿ ಟೇಸ್ಟಿ ಇರುತ್ತೆ ನೋಡಿ ಇದು ಒಂದು ಸ್ವಲ್ಪ ಒಂದು ಐದು ನಿಮಿಷ ಕುದೀಲಿ ಎಲ್ಲ ನೀರೆಲ್ಲ ಕರೆಕ್ಟಾಗಿ ನೋಡಿ ಈ ಹದ ಇರಬೇಕು ಈ ಹದಕ್ಕೆ ನಾವು ನೀರು ಹಾಕೋಬೇಕು ಈ ಚಟ್ನಿ ಈಗ ರೆಡಿಯಾಗಿದೆಯಲ್ಲ ಸ್ವಲ್ಪ ಕುದೀಲಿ ನಾನೀಗ ಮುಚ್ಚಿಟ್ಬಿಡ್ತೀನಿ ನಿಮಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಚಟ್ನಿ ಗ್ಯಾಸ್ ಹಾಕ್ತಾ ಇದ್ದೀನಿ ಗಮ ಗಮ ಅಂತ ಇದೆ ಪರಿಮಳ ಆಹಾ ಮಸ್ತಿದೆ ಫಸ್ಟ್ ಅನ್ನದ ಮೇಲೆ ಹಾಕೊಳ್ಳಿ ಸ್ವಲ್ಪ ಆಹಾ ಈಗ ಸೈಡಿಗೆ ಸ್ವಲ್ಪ ಹಾಕೋತೀನಿ ಎಷ್ಟಿದ್ರೂ ಸಾಕಾಗಲ್ಲ ತಿಂದಾಕ್ಬಿಡ್ತೀವಿ ಅಷ್ಟು ಚೆನ್ನಾಗಿದೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಯಾವ ರೀತಿ ಮಾಡಿದೆ ನಾನು ಇವತ್ತು ಸುಟ್ಟು ಬದನೆಕಾಯಿ ಚಟ್ನಿ ಅಂತ ನೀವು ಮನೆಯಲ್ಲಿ ಸುಟ್ಟು ಬದನೆಕಾಯಿ ಚಟ್ನಿ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಅಲ್ಲಿ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಕಮೆಂಟ್ಸ್ ಮಾಡಿದ್ರೆ ನಮ್ಗೊಂದು ಪವರ್ ಬರುತ್ತೆ ತುಂಬಾ ಜನ ನೋಡಿ ನಾನು ಕಮೆಂಟ್ಸ್ ಮಾಡ್ತಿದ್ರು ನಂಗೂ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ನಾನು ನಿಮ್ಗೆ ಇನ್ನೂ ತುಂಬಾ ವಿಡಿಯೋಸ್ ಎಲ್ಲ ಹಾಕೋದಕ್ಕೆ ನಮ್ಗೊಂಥರ ಶಕ್ತಿ ಬಂದಂಗಾಗುತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿದ್ರೆ ನಮ್ಗೆ ಇನ್ನೂ ಜಾಸ್ತಿ ಪವರ್ ಬರುತ್ತೆ ನನಗೆ ಮಾಡಿ ಇನ್ನೂ ಎಲ್ಲ ಜನಗಳಿಗೆಲ್ಲ ತಿಳಿಸ್ಕೊಡ್ಬೇಕು ಅಡುಗೆಗಳನ್ನ ಅಂತ ತುಂಬಾ ಖುಷಿ ಆಗುತ್ತೆ ಓಕೆ ಫ್ರೆಂಡ್ಸ್ ಯಾರ್ಯಾರು ಹೊಸದಾಗಿ ನಾನು ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನಲ್ಲಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಹೇಳು ಲೈಕ್ ಮಾಡೋದ್ರಿಂದ ನಮ್ಗೆ ಇನ್ನು ತುಂಬಾನೇ ಇದಾಗುತ್ತೆ ಖುಷಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರು ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್